ನೇನಿತಾಳ್ನ ಹಳ್ಳಿಗಳಲ್ಲಿರುವಂತ ಡಾಲ್ಫಿನ್ ವಿಲೇಜ್. ಈ ಹಳ್ಳಿನ ಒಬ್ಬ ಅಂಗ್ರೇಜಿ ಆಫೀಸರ್ ಚಾರ್ಲ್ಸ್ ನೋಡ್ಕೊಳ್ತಿದ್ದ. ಅವನು ಬಹಳ ಸ್ಟ್ರಿಕ್ಟ್ ಆಗಿದ್ದ. ಅವನು ಒಂದು ದೊಡ್ಡ ಬಂಗ್ಲೆಯನ್ನ ಆ ಹಳ್ಳಿಯಲ್ಲಿ ಮಾಡಿಸಿದ್ದ. ಆ ಬಂಗ್ಲೆಯಿಂದ ಅವನು ತಿಂಗ್ಳಾನ್ಗಟ್ಲೆ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಒಂದಿನ ಅವನು ರಕ್ತ ಸಿಕ್ತವಾಗಿ ಹೊರಗಡೆ ಬರ್ತಾನೆ, ಮತ್ತೆ ಸತ್ ಹೋದ. ಅಂಗ್ರೇಜಿ ಸರ್ಕಾರ ಆ ಬಂಗ್ಲೆಗೆ ಸರ್ಕಾರಿ ಬೀಗವನ್ನ ಹಾಕ್ತಾರೆ, ಅದನ್ನ ಬಂದೇ ಮಾಡಿಬಿಡ್ತಾರೆ. ಅರ್ಜುನ್ಗೆ ಅದೇ ಬಂಗ್ಲೆನ ಒಂದು ಸರ್ಕಾರಿ ಹಾಸ್ಟೆಲ್ ಮಾಡಕ್ಕೆ ಆದೇಶ ಬರುತ್ತೆ. ಅವನು ಅವ್ರನ್ನ ಸ್ನೇಹಿತರು ರಾಹುಲ್, ಶಿಖಾ ಮತ್ತೆ ದಿಯಾ ಜೊತೆ ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ದ. ನಾನು ಇಲ್ಲಿಗೆ ಬಂದು 2 ದಿವಸದಿಂದ ಮೇಲಾಯ್ತು, ನಾನು ಇನ್ನೂ ಯಾವ ಕೆಲಸನೂ ಶುರು ಮಾಡಿಲ್ಲ. ಡೋಂಟ್ ವರಿ ಅರ್ಜುನ್, ನೀನಂತೂ ಹೇಗೆ ಹೇಳ್ತಿದ್ಯಾ ಅಂದ್ರೆ ನೀನ್ ಇಲ್ಲಿಗೆ ಬಂದು 2 ತಿಂಗಳಾಯ್ತು ಅನ್ನೋ ಹಾಗೆ. ಅರ್ಜುನ್ ಹೇಳೋದಂತೂ ಸರಿ, ಅವನಿಗೆ ಮೇಲಿಂದ ಆರ್ಡರ್ ಬಂದಿದ್ಯಲ್ಲ, ಅದು ಸರಿನೇ, ಅವನ್ ಚಿಂತೆ ಮಾಡೋದು ಸಹಜ. ನನಗನ್ಸುತ್ತೆ ಅರ್ಜುನ್, ನೀನ್ ಇವತ್ತಿಂದಾನೇ ಕೆಲಸ ಶುರು ಮಾಡ್ಬೇಕು ಅಂತ. ಶಿಖಾ ಸರಿಯಾಗೇ ಹೇಳ್ತಾ ಇದ್ದಾಳೆ, ಒಂದ್ಸತಿ ಕೆಲಸದಿಂದ ನಾವು ಫ್ರೀ ಆದ್ರೆ ನಾವು ಎಲ್ಲಿ ಬೇಕಾದ್ರೂ ಸೂತಬಹುದು. ಆದ್ರೆ ನಾವೆಲ್ಲರೂ ಆ ಮೂರ್ಖ ಮಾಡಿದಂತ ಬಂಗ್ಲೆ ಮುಂದ್ಗಡೆಯಿಂದಾನೇ ಹಾದ್ ಬಂದ್ವಿ. ಆ ಮೂರ್ಖ ಇಂದ ಕಡೆ ಬಂಗ್ಲೆ ಯಾಕೆ ಮಾಡ್ದ? ನಾನಂತೂ ಯೋಚನೆ ಮಾಡಿ ಮಾಡಿ ಸುಸ್ತಾದೆ. ಅವರು ಆ ಹಾಳು ಬಿದ್ದಿರೋ ಬಂಗ್ಲೆನ ಒಂದು ಹೋಟೆಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ. ಹಾ, ಸರಿಯಾಗಿ ಹೇಳ್ದೆ ಫ್ರೆಂಡ್. ಈ ನಿಶಬ್ದತೆಯಲ್ಲಿ ಯಾರು ಬರ್ತಾರೆ ಇಲ್ಲಿರಕ್ಕೆ? ಏನಿನ್ ಗೊತ್ತಿಲ್ವಾ ಶಿಖಾ, ಈ ಅಂಗ್ರೇಜಿ ಟೂರಿಸ್ಟ್ ಗಳೇ ಅಲ್ಲಿಗೆ ಬಂದು ಉಳ್ಕೊಂತಾರೆ, ಅವ್ರ ಅಪ್ಪ ಅಜ್ಜನ್ರನ್ನ ನ್ಯಾಪಿಸ್ಕೊಂಡು ಅಳೋದಕ್ಕೆ. ನಡೀರಿ, ಇವತ್ತು ಬಂಗ್ಲೆಗೆ ಹೋಗ್ಬಿಟ್ಟು ನೋಡ್ಕೊ ಬರೋಣ ಹೇಗಿದೆ ಆ ಬಂಗ್ಲೆ ಅಂತ. ಚಾವಿ ಅಂತೂ ನನ್ನ ಹತ್ರನೇ ಇದೆ, ರಸ್ತೆಯಲ್ಲಿ ಹಳ್ಳಿಯವ್ರನ್ನ ಒಂದಿಬ್ರು ಮೂರ್ ಜನನ ಕರ್ಕೊಂಡು ಹೋಗೋಣ. ಕೆಲವೇ ಕ್ಷಣದಲ್ಲಿ ಅವರು ಆ ಬಂಗ್ಲೆ ಮುಂದ್ಗಡೆ ಬಂದ್ ನಿಂತ್ಕೋತಾರೆ. ಆ ಬಂಗ್ಲೆ ಮುಂದೆ ಒಂದು ಬೋರ್ಡ್ ಹಾಕಿದ್ರು, ಅದ್ರ ಮೇಲೆ ಬರೆದಿದ್ರು ಚಾರ್ಲ್ಸ್ ಪ್ಯಾಲೇಸ್. ಆ ಬಂಗ್ಲೆಯ ಸುತ್ತಮುತ್ತ ಬರೀ ದೊಡ್ಡ ದೊಡ್ಡ ಮರಗಳೇ ಇದ್ವು. ಹೇಗನ್ನಿಸ್ತಾ ಇತ್ತು ಅಂದ್ರೆ ಆ ಮರದ ಕೊಂಬೆಗಳು ಆ ಬಂಗ್ಲೆನ ಸುತ್ತುವರೆದು ಬಿಟ್ಟಿದ್ವು ಅನ್ನೋ ಹಾಗೆ. ಎಲ್ಲದಕ್ಕೂ ಮೊದಲು ನಾವ್ ಈ ಮರದ ಕೊಂಬೆಗಳನ್ನ ಕಟ್ ಮಾಡಬೇಕಾಗತ್ತೆ. ಈ ಮರದ ರೆಂಬೆ ಕೊಂಬೆ ಅಂತೂ ಈ ಬಂಗ್ಲೆಯ 4 ದಿಕ್ಕಲ್ಲೂ ಹರಡ್ಕೊಂಡ್ ಬಿಟ್ಟಿದೆ, ಮತ್ತೆ ಅದ್ರ ಕಾರಣದಿಂದ ಸೂರ್ಯನ್ ಕಿರಣನು ಆ ಒಳಗಡೆ ಹೋಗೋದಿಲ್ಲ ಅನ್ಸುತ್ತೆ. ನಾವು ಮೊಬೈಲ್ ಟಾರ್ಚ್ ನ ಉಪಯೋಗಿಸ್ಕೊಂಡೇ ಹೋಗ್ಬೇಕಾ ಅಂತ. ಮತ್ತೆಲ್ಲದಕ್ಕೂ ಮೊದ್ಲು ಹಳ್ಳಿಯ ಒಂದು 3-4 ಜನನ ಜೊತೆಲಿ ಕರ್ಕೊಂಡು ಹೋಗೋಣ. ಈ ಬಂಗ್ಲೆ ತುಂಬಾ ವರ್ಷಗಳಿಂದ ಮುಚ್ಚಿ ಹೋಗಿದೆ. ಆಗ ಅರ್ಜುನ್ ಅವನ ಎದುರುಗಡೆ ನಿಂತಿರುವಂತ 4 ಜನ ವ್ಯಕ್ತಿಗಳ ಮೇಲೆ ಕಣ್ಬೀಳಿಸ್ತಾನೆ. ಆ ಇಬ್ರಲ್ಲಿ ಇಬ್ರು ವಯಸ್ಸಾಗಿರೋರಿದ್ರು. ಅವರು ಭಯ ಪಟ್ಕೊಂಡು ಇವರೆಲ್ಲರನ್ನ ಹಾಗೆ ನೋಡ್ತಿದ್ರು. ಅರ್ಜುನ್ ಅವನ ಸ್ನೇಹಿತರಿಗೆ ಹೇಳ್ತಾನೆ, ನಡಿ, ನಮಗೆ ಹಳ್ಳಿಗೆ ಹೋಗೋ ಅವಶ್ಯಕತೆನೆ ಇಲ್ಲ. ನಂಗನ್ಸುತ್ತೆ ಇವರೆಲ್ಲ ಈ ಹಳ್ಳಿ ಜನರೇ ಇರ್ಬೇಕು ಅಂತ. ನಡೀರಿ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ನನಗೆ ಸರ್ಕಾರದಿಂದ ಈ ಬಂಗ್ಲೆನ ಒಂದು 5-star ಹೋಟ್ಲು ಮಾಡಕ್ಕೆ ಆದೇಶ ಸಿಕ್ಕಿದೆ, ಮತ್ತೆ ನನಗೆ ಈಗ ಹಳ್ಳಿ ಜನರಿಂದ ಸಹಾಯ ಬೇಕು. ಅದರ ಬದಲಾಗಿ ನಾವು ಅವರಿಗೆ ಸ್ವಲ್ಪ ಹಣ ಕೂಡ ಕೊಡ್ತೀವಿ. ಆಗ ಆ ವ್ಯಕ್ತಿಗಳಲ್ಲಿ ಒಬ್ಬ ವಯಸ್ಸಾಗಿರೋನು ಭಯ ಪಟ್ಕೊಂಡು ಹೇಳ್ತಾನೆ, ಇಲ್ಲಿಂದ ಎಲ್ಲರೂ ಹೊರಟೋಗಿ, ಇಲ್ಲ ಅಂದ್ರೆ ನಾಯಿಗಳ ತರ ಸಾಯ್ತೀರ. ವಯಸ್ಸಾಗಿರೋರು ಹೇಳೋ ಮಾತನ್ನ ಕೇಳಿ ಅರ್ಜುನ್ ಅವರನ್ನೇ ಹಾಗೆ ನೋಡ್ತಾನೆ, ಇದೇನ್ ಹೇಳ್ತಾ ಇದ್ದೀರಾ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಸರ್ಕಾರ ಗೊತ್ತಿಲ್ಲ, ಆದ್ರೆ ಇವಾಗ್ಲೂ ಕೂಡ ಆ ಬಂಗ್ಲೆಯಿಂದ ತುಂಬಾನೇ ಕೂಗಾಟ ಕಿರ್ಚಾಟ ಕೇಳಿಸುತ್ತೆ. ನಾವೆಲ್ಲರೂ ಇದನ್ನ ಬೂದಿಯ ಬಂಗ್ಲೆ ಅಂತ ಕರಿತೀವಿ, ಇದನ್ನ ತೆಗಿಯೋ ಪ್ರಯತ್ನ ಮಾತ್ರ ಮಾಡಬೇಡಿ ಸಾಹೇಬ್ರೆ. ವಾಟ್ ನಾನ್ಸೆನ್ಸ್ ಅರ್ಜುನ್, ಇಲ್ಲೇನಾದ್ರೂ ಹಳೆ ಹಾರರ್ ಫಿಲ್ಮ್ ನಡೀತಾ ಇದೆಯಾ ಏನು? ಈ ಹವೇಲಿನ ಚಾರ್ಲ್ಸ್ ಅನ್ನೋ ಬ್ರಿಟಿಷ್ ವ್ಯಕ್ತಿ ಕಟ್ಸಿದ್ದ, ಕೇಳ್ಪಟ್ಟಿದ್ವಿ ಅವನು ಇದ್ರ ಒಳಗಡೆ ಮಾಟ ಮಂತ್ರ ಮಾಡ್ತಿದ್ದ ಅಂತ, ಮತ್ತೆ ಎಷ್ಟೋ ಜನ ಹಿಂದೂಸ್ತಾನಿಯರನ್ನು ಅಲ್ಲಿ ಕರ್ಕೊಂಬಂದು ಬಂದಿ ಮಾಡಿಟ್ಕೊಂಡಿದ್ದ ಅಂತ, ಮತ್ತೆ ಒಂದಿನ ಅವನು ಕೂಗ್ತಾ ಹೊರಗಡೆ ಕಡೆ ಓಡ್ಕೊಂಡು ಬಂದ, ಮತ್ತೆ ಸತ್ ಹೋದ. ಅಂಗ್ರೇಜಿ ಸರ್ಕಾರ ಮತ್ ಅವತ್ತಿನ ದಿನಾನೇ ಅದಕ್ಕೆ ಬೀಗ ಹಾಕ್ಬಿಟ್ರು. ನಾವು ನಮ್ ಅಪ್ಪ ಅಜ್ಜನ್ ಕಾಲದಿಂದ ಕೇಳ್ಕೊಂಡು ಬಂದಿದೀವಿ, ಆ ಹಿಂದೂಸ್ತಾನಿ ಕೈದಿಗಳು ಇವತ್ತಿಗೂ ಜೀವಂತವಾಗಿದ್ದಾರೆ ಅಂತ, ಆದ್ರೆ ಒಂದು ಭಯಾನಕ ರೂಪದಲ್ಲಿ. ಇವಾಗ ನಿನ್ ಮಾತಂತೂ ನನಗೆ ತಲೆಗೆ ಹೋಗ್ತಾ ಇಲ್ಲ. ಇಷ್ಟನ್ನ ಹೇಳಿ ಅರ್ಜುನ್ ಮತ್ತೆ ಅವನ ಸ್ನೇಹಿತರು ನಗ್ತಾ ಇದ್ರು. ಮತ್ತೆ ನಕ್ಕೊಂಡು ಅವರು ಆ ಗೇಟ್ನ ತೆಕ್ಕೊಂಡು ಎಲ್ರು ಬಂಗ್ಲೆ ಒಳಗಡೆ ಓಡೋಗ್ತಾರೆ. ಒಳಗಡೆ ಹೋಗಿ ಅವರು ನೋಡ್ತಾರೆ, ತುಂಬಾ ಕತ್ಲು ಆವರಿಸ್ಕೊಂಡಿರುತ್ತೆ. ಅವರೆಲ್ಲರೂ ಮೊಬೈಲ್ ಆನ್ ಮಾಡ್ತಾರೆ. ಮೊಬೈಲ್ನ ಟಾರ್ಚ್ ಆನ್ ಮಾಡಿದಾಗ ಎಲ್ಲ ಅವ್ರಿಗೆ ಸರಿಯಾಗಿ ಕಾಣಕ್ಕೆ ಶುರುವಾಯಿತು. ಬಂಗ್ಲೆ ಒಳಗಿಂದ ಅಂತೂ ತುಂಬಾನೇ ಚೆನ್ನಾಗಿದೆ.
ಇಲ್ಲಿ ಲೈಟ್ ಇದ್ರೆ ತುಂಬಾನೇ ಮಜಾ ಇರ್ತಾ ಇತ್ತು. ಆಗ ರಾಹುಲ್ ನ ಫ್ಲಾಶ್ ಲೈಟ್ ಅಲ್ಲಿ ಬಂಗ್ಲೆಯಲ್ಲಿ ಇಟ್ಟಿರುವಂತ ಒಂದು ಮರದ ತುಂಡಿನ ಮೇಲೆ ಬೀಳತ್ತೆ. ಅದನ್ನ ನೋಡಿ ಅವನಿಗೆ ತುಂಬಾನೇ ಶಾಕ್ ಆಗ್ಬಿಡತ್ತೆ. ನೀವುಗಳು ಯಾಕೆ ಕೂಗಾಡ್ತಿದ್ದೀರಾ? ಅರ್ಜುನ್ ಇಷ್ಟು ಹೇಳಿದ ಕೂಡಲೇ ಶಿಖಾ ಮತ್ತೆ ದಿಯಾ ಕೂಡ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ಏನಾಯ್ತು, ನೀವುಗಳು ಯಾಕೆ ಕೂಗಾಡ್ತಿದ್ದೀರಾ? ಮೊಬೈಲ್ ಫ್ಲಾಶ್ ಇಂದ ಅಲ್ಮರ ಕಡೆ ತಿರುಗಿಸು ಅರ್ಜುನ್. ಒಳಗೆ ಎಷ್ಟು ಭಯಂಕರವಾದ ಜಾಂಬಿ ತರ ಕಾಣಿಸೋ ಜನರಿದ್ದಾರೆ, ನಿನಗೆ ಅರ್ಥ ಆಗುತ್ತೆ. ಅರ್ಜುನ್ ಅವನ ಮೊಬೈಲ್ ನ ಲೈಟ್ ಆ ಮರದ ಅಲ್ಮಾರದ ಕಡೆ ಬಿಟ್ಟ ಕೂಡಲೇ ಅವನು ಭಯದಿಂದ ಹಾಗೆ ನಡ್ಗಕ್ ಶುರು ಮಾಡ್ದ. ಅಲ್ಲಿ ತುಂಬಾ ಭಯಾನಕ ಮುಖದವರು, ಅವರ ತಲೆಯಿಂದ ಮೆದುಳು ಆಚೆ ಬಂದ್ಬಿಟ್ಟಿತ್ತು. ಅವರ ಮುಖದ ಮಾಂಸ ಕೊಳ್ತು ಹೋಗಿತ್ತು, ಮತ್ತೆ ಅವರ ನಾಲ್ಗೆ ನೇತಾಡ್ತಾ ಇತ್ತು. ಎಲ್ರ ಕಣ್ಣು ಹೊಳಿತಾ ಇದ್ವು. ಅವರೆಲ್ಲರೂ ಆ ನಾಲ್ಕು ಜನನ ತಿಂದ ಹಾಕೋ ಹಾಗೆ ದುರುಗುಟ್ಕೊಂಡು ನೋಡ್ತಿದ್ರು. ಅದರಲ್ಲಿ ಒಂದು ಜಾಂಬಿ ದಿಯಾನ ಹಿಡ್ಕೊಂಡ್ಬಿಡುತ್ತೆ, ಮತ್ತೆ ಅದರ ಹಲ್ಲನ್ನ ಅವಳ ಕತ್ತೊಳಗೆ ಹಾಕ್ಬಿಡತ್ತೆ. ದಿಯಾ ಕಿರ್ಚೋದು ಅವ್ರಿಗೆಲ್ಲ ಚಾರ್ಲ್ಸ್ ಪ್ಯಾಲೇಸ್ ಅಲ್ಲಿ ಗುನ್ಗುಡ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಅವಳು ಸತ್ ಹೋಗ್ತಾಳೆ. ಅದು ದಿಯಾನ್ಗೆ ಸಾಯಿಸ್ಬಿಡ್ತು ಅರ್ಜುನ್. ಇದ್ರ ಅರ್ಥ ಹಳ್ಳಿಯವರು ನಿಜ ಹೇಳ್ತಾ ಇದ್ರು, ನಿಮ್ ಪ್ರಾಣ ಉಳಿಸ್ಕೊಂಡು ಓಡಿ ಇಲ್ಲಿಂದ. ಅಲ್ಲಿ ನೋಡ್ತಾ ನೋಡ್ತಾ ಬಂಗ್ಲೆ ಒಳಗಡೆಯಿಂದ ಬಹಳಷ್ಟು ಜನ ಕಿರ್ಚು ಅಂತ ಧ್ವನಿ ಕೇಳಿಸುತ್ತೆ. ನಂಗನ್ಸುತ್ತೆ ಈ ಬಂಗ್ಲೆಯಲ್ಲಿ ಇವ್ರ ತರನೇ ತುಂಬಾ ಜನ ಇರ್ಬೇಕು ಅಂತ ರಾಹುಲ್. ಆಗ ಅವರು ನೋಡ್ತಾರೆ ಕೆಲವೇ ನಿಮಿಷಗಳ ಹಿಂದೆ ಅಲ್ಲೇ ಸತ್ತೋಗಿದ್ದಂತ ದಿಯಾ ಅವಳು ಇದ್ದಕ್ಕಿದ್ದಾಗೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಮತ್ತ ಅವ್ರು ಮೂರ್ ಜನನ ದುರುಗುಟ್ಕೊಂಡು ನೋಡ್ತಾಳೆ. ಓ ಮೈ ಗಾಡ್ ಅರ್ಜುನ್, ಇದ್ ಹೇಗಾಗುತ್ತೆ? ಇವಳು ಮತ್ತೆ ಬದುಕ್ಬಿಟ್ಲ? ಆಗ ಬಹಳ ಕಷ್ಟಪಟ್ಟು ದಿಯಾ ಶಿಖಾನ ಹಿಡ್ಕೊಂಡ್ಲು, ಮತ್ತೆ ಶಿಖಾನ ಎತ್ತಿ ಆ ಜಾಂಬಿಸ್ಗೆ ಕೊಟ್ಬಿಡ್ತಾಳೆ. ಅರ್ಜುನ್ ಮತ್ತೆ ರಾಹುಲ್ ಅಲ್ಲಿಂದ ಓಡಕ್ಕೆ ಪ್ರಯತ್ನ ಪಡ್ತಾರೆ, ಹೊರಗಡೆ ಓಡ್ತಾ ಇರ್ತಾರೆ. ಆದ್ರೆ ರಾಹುಲ್ ಜಾಂಬಿಗಿಂತ ಜೋರಕ್ಕೆ ಓಡಕ್ ಆಗ್ಲಿಲ್ಲ. ಅವರು ಜೋರಾಗಿ ಗಟ್ಟಿಯಾಗಿ ರಾಹುಲ್ನ ಹಿಡ್ದು ಬಿಡ್ತಾರೆ. ಮತ್ತೆ ನೋಡ್ತಾ ನೋಡ್ತಾ ರಾಹುಲ್ ಕೂಡ ಜಾಂಬಿಸ್ಗೆ ಮೊರೆ ಹೋಗ್ಬಿಟ್ಟ. ರಾಹುಲ್ ಕಿರ್ಚಿದ್ದು ಆ ಇಡೀ ಬಂಗ್ಲೆಯಲ್ಲಿ ಸುತ್ತುವರೆದು ಬಿಡುತ್ತೆ. ಅರ್ಜುನ್ ಈಗ ಒಬ್ಬನೇ ಉಳ್ಕೊಂಡಿದ್ದ. ಅವನ ಕೈಯಿಂದ ಮೊಬೈಲ್ ಬಿದ್ದು ಹೋಗಿತ್ತು. ಅವನು ಓಡ್ಕೊಂಡು ಆ ಬಂಗ್ಲೆ ಹತ್ರ ಇದ್ದ. ಇದ್ದಕ್ಕಿದ್ದ ಹಾಗೆ ಆ ಬಂಗ್ಲೆಯ ಬಾಗ್ಲನ್ನ ಯಾರೋ ಬಂದ್ ಮಾಡಿಬಿಡ್ತಾರೆ. ಮತ್ತೆ ಅರ್ಜುನ್ ಕಿರ್ಚಿಕೊಂಡು ಹೇಳ್ತಾನೆ, ಯಾರಾದ್ರೂ ಬಾಗ್ಲು ತೆಗೀರಿ, ನನ್ನ ಕಾಪಾಡಿ ದಯವಿಟ್ಟು. ಇಲ್ಲೊಂದು ಭಯಾನಕವಾದ ಜಾಂಬಿಸ್ ತರ ಕಾಣಿಸೋ ಜನರಿದ್ದಾರೆ, ಅವರುಗಳು ನನ್ನ ಎಲ್ಲ ಸ್ನೇಹಿತರನ್ನು ಸಾಯಿಸ್ಬಿಟ್ರು. ಆಗ ಅರ್ಜುನ್ ನ ಕಿವಿಗಳಲ್ಲಿ ಅದೇ ವಯಸ್ಸಾಗಿರೋರ ಮಾತ್ ಕೇಳತ್ತೆ. ಅವರು ಇವ್ರನ್ನೆಲ್ಲ ಒಳಗಡೆ ಹೋಗಕ್ಕೆ ಬಿಟ್ಟಿರ್ಲಿಲ್ಲ. ನಾನು ನಿಮಗೆ ಹೇಳಿದ್ನಲ್ಲ ಸಾಹೇಬ್ರೆ, ಒಳಗಡೆ ಹೋಗ್ಬೇಡಿ ಅಂತ. ಆದ್ರೆ ನೀವುಗಳು ನನ್ನನ್ನು ಆಡ್ಕೊಂಡು ಹೊರಟೋದ್ರಿ. ನನಗೆ ನಿಮ್ಮ ಅವತ್ತಿನ ಮೇಲೆ ನಂಬಿಕೆ ಇದೆ, ದಯವಿಟ್ಟು ಬಾಗು ತೆಗೀರಿ, ಇಲ್ಲಾಂದ್ರೆ ಅವರುಗಳು ನನಗೆ ಸಾಯಿಸ್ಬಿಡ್ತಾರೆ. ಇವಾಗ ಏನು ಮಾಡಕ್ಕಾಗಲ್ಲ ಸಾಹೇಬ್ರೆ, ಆದ್ರೂ ನನಗೆ ಬಾಗ್ಲನ್ನ ತೆಗಿಯಕ್ಕೆ ಸಾಧ್ಯ ಇಲ್ಲ. ಬಾಗ್ಲು ತೆಗಿಯೋದು ಅರ್ಥ ಏನಂದ್ರೆ ಅವರುಗಳಿಗೆ ಇಡೀ ಹಳ್ಳಿಗೆ ಬಂದು ಊಟ ಮಾಡಿ ಅಂದಂಗಾಯ್ತು. ಅವ್ರು ಎಲ್ಲರೂ ಹೊರಗಡೆ ಬಂದ್ಬಿಟ್ಟು ಇಡೀ ಹಳ್ಳಿನೇ ಸಾಯಿಸ್ಬಿಡ್ತಾರೆ. ಅರ್ಜುನ್ ಕಿರ್ಚ್ತಾ ಕೂಗ್ತಾ ಇದ್ದ. ಆದ್ರೆ ಆ ವಯಸ್ಸಾಗಿರೋ ವ್ಯಕ್ತಿ ಹೊರಗಡೆಯಿಂದ ಬಂದ್ ಮಾಡಿಬಿಡ್ತಾರೆ. ಸ್ವಲ್ಪ ಸಮಯದಲ್ಲಿ ಅರ್ಜುನ್ ಕೂಡ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ. ಅವನ ಧ್ವನಿ ಎಲ್ಲ ಕಡೆ ಪ್ರತಿಧ್ವನಿಸ್ತಿತ್ತು. ಅವತ್ತು ಅಮಾವಾಸ್ಯೆಯ ರಾತ್ರಿ, ಸತ್ಪುರ ಅಲ್ಲಿ ದೊಡ್ಡ ಕಾಡಲ್ಲಿ ಒಂದು ಕಾರು ವೇಗವಾಗಿ ಹೋಗ್ತಾ ಇತ್ತು. ಅದನ್ನ ಸೌರಭ್ ಓಡಿಸ್ತಾ ಇದ್ದಾನೆ. ಅವನು ಬಹಳ ಖುಷಿಯಾಗಿದ್ದಾನೆ. ಆಗ ಸೀಟ್ ಮೇಲಿದ್ದ ಅವನ ಮೊಬೈಲ್ ರಿಂಗ್ ಆಯ್ತು. ಏನಾಯ್ತು ರಾಮ್? ಅರೆ, ಸ್ವಲ್ಪ ಹೊತ್ತು ಕಾಯ್ಕೊಂಡಿರ್ಲಿಕ್ಕಾಗಲ್ವ ನಿನಗೆ? ನಾನು ಹೇಳ್ದೆ ಅಲ್ವಾ ಆ ಬಂಗ್ಲೆ ನನ್ನ ಹೆಸರಿಗೆ ಬಂದ ಮೇಲೆ ನಿನ್ನ ಹಣನ ಕೊಟ್ಬಿಡ್ತೀನಿ ಅಂತ? ಲೇ, ಹಣ ಕೊಡದೆ 20 ದಿನ ಆಯ್ತು. ಆ ಬಿಲ್ಡಿಂಗ್ ಯಾವಾಗ ನಿನ್ ಸ್ವಂತ ಆಗುತ್ತೆ? ನನ್ನ ಹಣನ ನೀನು ಯಾವಾಗ ಕೊಡೋದು? ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಅರೆ, ಸ್ವಲ್ಪ ದಿನ ತಡ್ಕೊಳೋ, ಕೋರ್ಟಿಂದನೇ ಇಷ್ಟು ಲೇಟ್ ಆಗ್ತಿರೋದು. ಅದಕ್ಕೆ ನಾನೇನು ಮಾಡ್ಲಿಕ್ಕಾಗುತ್ತೆ? ಆ ಕೆಲಸ ಮುಗಿದ ಮೇಲೆ ಹಣ ವಾಪಸ್ ಕೊಡ್ತೀನಿ. ಸರಿ, ಫೋನ್ ಕಟ್ ಮಾಡ್ತೀನಿ, ಅವಾಗ ಅವಾಗ ಕಾಲ್ ಮಾಡ್ತೀನಿ. ಸೌರಭ್ ಫೋನ್ ಕಟ್ ಮಾಡಿದ ತಕ್ಷಣ ಅವನ ಕಾರು ಇದ್ದಕ್ಕಿದ್ದ ಹಾಗೆ ನಿಂತೋಯ್ತು. ಅರೆ, ಇವಾಗ ಈ ಕಾರಿಗೆ ಏನಾಯ್ತು? ಯಾಕೆ ಇವಾಗ ಇಲ್ಲೇ ನಿಂತೋಯ್ತಿದು? ಪೆಟ್ರೋಲ್ ಇದೆ ಅಲ್ವಾ? ಅವನು ಮತ್ತೆ ಕಾರ್ ಸ್ಟಾರ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಅದು ಸ್ಟಾರ್ಟ್ ಆಗ್ಲಿಲ್ಲ. ಮುಂದೆ ನೋಡಿದ ನಂತರ ಅವನು ಆಶ್ಚರ್ಯ, ಅವನು
ಶಾಕ್ ಆಗ್ಬಿಟ್ಟ. ನೋಡಿದ್ರೆ ಕಾರು ಹಳೆ ಬಂಗ್ಲೋ ಮುಂದೆ ನಿಂತಿತ್ತು. ಅರೆ, ನಾನು ಈ ಜಾಗಕ್ಕೆ ಯಾವಾಗ ಬಂದೆ? ಒಂದು ವೇಳೆ ಮಾತಾಡ್ಕೊಂಡೇ ಗೊತ್ತಿಲ್ಲದೆ ಈ ಜಾಗಕ್ಕೆ ಬಂದ್ಬಿಟ್ನ ಏನು? ಸೌರಭ್ ಮತ್ತೆ ಕಾರ್ನ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ದ, ಆದ್ರೆ ಕಾರ್ ಸ್ಟಾರ್ಟೇ ಆಗ್ಲಿಲ್ಲ. ಅವನು ಹೇಗೋ ಎದ್ದು ಬಂದು ಕಾರಿಂದ ಹೊರಗ್ ಬಂದ. ಅರೆ, ನಾನು ಹೋಗ್ತಿದ್ದು ಆ ಬಂಗ್ಲೆಗಲ್ವಾ? ಆದ್ರೆ ಈ ಜಾಗಕ್ಕೆ ಹೇಗ್ ಬಂದೆ ನಾನು? ನಾನಿವತ್ತು ಕುಡಿಲೂ ಇಲ್ಲ, ನನಗೇನು ಅರ್ಥನೂ ಆಗ್ತಿಲ್ಲ. ಇಲ್ಲಿ ಏನ್ ನಡೀತಿದೆ? ಆಗ್ಲೇ ಸೌರಭ್ ಹಿಂದ್ಗಡೆ ಒಂದು ಭಯಾನಕವಾದ ಧ್ವನಿ ಕೇಳಿಸ್ತು. ಅವನು ಹಿಂದೆ ತಿರುಗಿ ನೋಡ್ದ. ಆಗ ಅವನ್ ಮುಂದೆ ಒಂದು ಕೆಂಪು ಸೀರೆ ಉಟ್ಕೊಂಡು ಒಂದು ದೆವ್ವ ಇತ್ತು. ಆ ದೆವ್ವದ ಕಣ್ಣುಗಳು ಕೆಂಪು ಕೆಂಡದ ತರ ಹೊಳಿತಿದ್ವು. ಅವಳ ಕೈನ ಉಗುರು ಬಹಳ ಉದ್ದವಾಗಿದ್ವು. ಅವಳ ಉಗುರುಗಳಿಂದ ರಕ್ತ ಟಪ್ ಟಪ್ ಅಂತ ಭೂಮಿ ಮೇಲೆ ಬೀಳ್ತಾ ಇದೆ. ಇಲ್ಲ, ಹೀಗಾಗಲ್ಲ. ನೀನು ಪುನಃ ಇಲ್ಲಿಗೆ ಹೇಗ್ ಬಂದೆ? ನಾನ್ ವಾಪಸ್ ಬಂದ್ಬಿಟ್ಟಿದ್ದೀನಿ. ನಾನು ನಿನ್ ಮೇಲೆ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀನಿ. ಇಲ್ಲ ಇಲ್ಲ ಇಲ್ಲ. ಸೌರಭ್ ಬಹಳ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ದ. ಆ ದೆವ್ವ ಅವಳನ್ನ ಅವಳ ಶಕ್ತಿಯಿಂದ ಈ ಮೇಲೆತ್ತಿ ಅಲ್ಲಿಂದ ಒಂದು ಹಳ್ಳದಲ್ಲಿ ಬಿಸಾಕ್ಬಿಟ್ಟ. ಸೌರಭ್ ಬಹಳ ಜೋರಾಗಿ ಕಿರ್ಚ್ದ. ಕೆಳಗಡೆ ಬಿದ್ದಿದ ತಕ್ಷಣ ಆ ದೆವ್ವ ಅವನ ಮುಂದೆ ಬಂದ್ಲು. ಅವಳು ಅವನ ಕತ್ತನ್ನ ಹಿಡ್ಕೊಂಡು ಬೇರೆ ಕೈಯಲ್ಲಿರೋ ಉಗುರುಗಳಿಂದ ಅವನ ಕಣ್ಣನ್ನ ಚುಚ್ಚಿ ಅವನನ್ನ ಕುರುಡ ಮಾಡ. ಸೌರಭ್, ನೀನ್ ಮಾಡಿರೋದಕ್ಕೆ ಈಗ ಅನುಭವಿಸ್ತಿದ್ಯಾ? ದೊಡ್ಡ ಮೋಸಗಾರ ನೀನು. ದೆವ್ವ ಅವನ್ ಕತ್ತ ಹಿಡ್ಕೊಂಡು ತಿರುಗಿಸಿ ಮುರಿದು ಬಿಸಾಕ್ತು. ಒಂದೇ ನಿಮಿಷದಲ್ಲಿ ಸೌರಭ್ನ ಮುಗಿಸ್ಬಿಡ್ತು. ಈಗ ನನ್ನ ಸಾವ್ಗೆ ಸೇಡ್ ತೀರಿಸ್ಕೊಳ್ದೆ ಹೋಗೋದಿಲ್ಲ. ಅವನನ್ನು ಇಲ್ಲೇ ಕರ್ಕೊಂಡು ಬಂದು ಸಾಯಿಸ್ಬಿಡ್ತೀನಿ. ದೆವ್ವ ವಾಪಸ್ ಬಂದ್ಬಿಟ್ಟಿದೆ. ಈ ಘಟನೆ ಆಗಿ 5 ದಿನ ಆಗಿದೆ. ರಾಹುಲ್ ಮತ್ತೆ ರೋಶ್ನಿ ಒಂದೇ ಬೆಡ್ ಮೇಲೆ ಮಲಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ರಾಹುಲ್ಗೆ ಗೊತ್ತಾಯ್ತು ದೆವ್ವ ಅವನ ಕತ್ತನ್ನ ಹಿಡ್ಕೊಂಡು ಇಸುಕ್ತಾ ಇದೆ ಅಂತ. ದೆವ್ವ ನಗ್ತಾ ಇತ್ತು. ಇವತ್ತು ನಾನು ನಿನ್ನ ಬಿಡೋದೇ ಇಲ್ಲ. ನನ್ ಬಂಗ್ಲೆಯಲ್ಲಿ ದುಡ್ಡು ತಿನ್ಬೇಕು ಅಂತ ಇದ್ದೆ ತಾನೇ? ದೆವ್ವದ ಮಾತು ಕೇಳಿದ ತಕ್ಷಣ ರಾಹುಲ್ ಭಯ ಪಟ್ಕೊಂಡು ಕಿರ್ಚಿದ. ಪಕ್ಕದಲ್ಲೇ ಮಲಗಿದ್ದ ಅವನ್ ಹೆಂಡತಿ ಎದ್ದು ಕೇಳಿದ್ಲು, ರಾಹುಲ್ ಏನಾಯ್ತು? ನೀವ್ ಯಾಕೆ ಇಷ್ಟೊಂದು ಭಯ ಪಟ್ಟಿದ್ದೀರಾ? ರಾಹುಲ್ ಅವಳ ಹತ್ರ ಏನು ಹೇಳಲಿಲ್ಲ. ಅವನ್ ಭಯನ ಬಚ್ಚಿಟ್ಕೊಂಡು ಹೇಳ್ದ, ಏನಿಲ್ಲ, ನಾನು ಒಂದು ಕೆಟ್ ಕನ್ಸ್ ಕಂಡೆ ಅಷ್ಟೇ. ನೀನು ನಿದ್ದೆ ಮಾಡು. ಇಷ್ಟನ್ ಹೇಳಿ ರಾಹುಲ್ ಬೆಡ್ಶೀಟ್ ಒಡ್ಕೊಂಡು ಬೇಗ ಕಣ್ಮುಚ್ಕೊಂಡು ಮಲಗ್ಬಿಟ್ಟ. ಸ್ವಲ್ಪ ದಿನ ಆದ್ಮೇಲೆ ರೋಶ್ನಿ ಈ ವಿಷಯದಲ್ಲಿ ಬೆರಗಾಗಿದ್ಲು. ಅವತ್ ರಾತ್ರಿ ಆದ್ಮೇಲೆ ದಿನ ರಾತ್ರಿ ಅವನು ಎದ್ದು ಕೂತಿರ್ತಾನೆ. ಒಂದಿನ ರಾಹುಲ್ ಬೆಡ್ಶೀಟ್ ಒದ್ಕೊಂಡು ನಡುಗ್ತಾ ಇದ್ದ, ಮತ್ತೆ ಮಲಗೋದಕ್ಕೆ ಪ್ರಯತ್ನ ಪಡ್ತಿದ್ದ. ರೋಶ್ನಿ ಗಂಡನ ಈ ಸ್ಥಿತಿಯಲ್ಲಿ ನೋಡಿ ಬೇಜಾರ್ ಪಟ್ಲು. ನಾನು ನನ್ನ ಗಂಡನ ಈ ರೀತಿ ವರ್ತನೆ ಯಾವತ್ತೂ ನೋಡಿಲ್ಲ. ಅವರು ಖಂಡಿತ ಏನೋ ಮುಚ್ಚಿಡ್ತಿದ್ದಾರೆ. ನಾನು ಇದನ್ನ ಕಂಡು ಹಿಡಿಲೇಬೇಕು. ರಾಹುಲ್ ಕನ್ಸಲ್ಲಿ ಮತ್ತೆ ದೆವ್ವ ಬಂತು. ಮತ್ತೆ ಹೇಳಿದ್ಲು, ರಾಹುಲ್, ಆ ಹಳ್ಳದಲ್ಲಿ ನನ್ನ ಹೆಣ ಇದೆ. ನೀನು ಬದುಕ್ಬೇಕು ಅಂತ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಅಂತಿಮ ಸಂಸ್ಕಾರ ಮಾಡು. ಇಲ್ಲ ಅಂದ್ರೆ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಾನ್ ಹೇಗೆ ಸೌರಭ್ನ ಸಾಯಿಸ್ದೆ ಹಾಗೆ. ರಾಹುಲ್ ಎದ್ದು ಅವನ್ ರೂಮಿಂದ ಹೊರಗ್ ಹೋಗಕ್ ನೋಡ್ತಿದ್ದ. ರೋಶ್ನಿ ನಿದ್ದೆ ಹೋಗೋ ಹಾಗೆ ಆಕ್ಟಿಂಗ್ ಮಾಡ್ತಿದ್ಲು. ಅವಳು ಕೂಡ ನಿಂತ್ಕೊಂಡ್ಲು. ಆಮೇಲೆ ನಿಧಾನವಾಗಿ ರಾಹುಲ್ ಹಿಂದ್ಗಡೆನೆ ಹೋದ್ಲು. ರಾಹುಲ್ ಮನೆಯಿಂದ ಹೊರಗ್ ಬಂದು ಕಾಡಿನ ಕಡೆ ಹೊರಟ. ರೋಶ್ನಿ ಕೂಡ ಬರಿಗಾಲಲ್ಲಿ ಅವನ್ ಹಿಂದೆ ಹೋಗ್ತಿದ್ದಾಳೆ. ರಾಹುಲ್ ಅದೇ ಹಳ್ಳದ ಬಡಿ ಬಂದು ನಿಂತ್ಕೊಂಡ. ಮಮತಾ, ನೀನ್ ಎಲ್ಲಿದೀಯಾ? ನಾನು ನಿನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿರೋದು. ನಿನಗೆ ಮುಕ್ತಿ ಸಿಗುತ್ತೆ. ರಾಹುಲ್ ಇಷ್ಟ ಹೇಳ್ತಾ ಇದ್ದ ಹಾಗೆ ಆ ಬಂಗ್ಲೆಯಲ್ಲಿ ಜೋರ್ ಗಾಳಿ ಬೀಸ್ತು. ಸ್ವಲ್ಪ ಹೊತ್ತಲ್ಲೇ ರಾಹುಲ್ನ ಮೇಲೆತ್ತಿ ಮತ್ತೆ ಆ ಹಳ್ಳದಲ್ಲಿ ಬೀಳಿಸ್ಬಿಡ್ತು.
ರೋಶ್ನಿ ಕೂಡ ಆ ಹಳ್ಳದ ಹತ್ರ ಹೋದ್ಲು. ಅವಳನ್ನ ನೋಡಿ ರಾಹುಲ್ ಆಶ್ಚರ್ಯ ಪಟ್ಕೊಂಡ್ ಕೇಳ್ದ, ಅರೆ ನೀನ್ ಇಲ್ಲಿ ಏನ್ ಮಾಡ್ತಿದೀಯ? ಇಲ್ಲಿರೋದು ಅಪಾಯ. ನೀನ್ ಇಲ್ಲಿ ಯಾಕ್ ಬಂದಿದ್ಯಾ? ನನಗ್ ಸ್ವಲ್ಪ ಹೇಳ್ತೀಯಾ ಏನೇನ್ ಆಗ್ತಿದೆ ಅಂತ? ನಾನು ಹೇಳ್ತೀನಿ, ನಾನು ಎಲ್ಲಾನು ಹೇಳ್ತೀನಿ. ಸೌರಭಾಗು ನಾನು ಚಿಕ್ಕ ವಯಸ್ಸಿಂದನೇ ಒಳ್ಳೆ ಸ್ನೇಹಿತರು. ನಮ್ಮೂರಿನ ಠಾಕೂರಿಗೆ ಒಬ್ಳು ಮಗಳಿದ್ಲು ಮಮತಾ, ಅವಳು ದೆವ್ವವಾಗಿದ್ದಾಳೆ. ಅವಳಿಗೆ ನಮ್ಮೂರಲ್ಲಿ ದೊಡ್ಡ ಬಂಗ್ಲೆ ಇತ್ತು. ನಾನು ಸೌರಭ್ ಅವಳನ್ನ ಪ್ರೀತಿಸೋ ಥರ ನಾಟಕ ಮಾಡಿ ಅವಳ ಬಂಗ್ಲೆನ ಸ್ವಂತ ಮಾಡ್ಕೊಳ್ಬೇಕಂತಿದ್ವಿ. ಕೊನೆಗೆ ಸೌರಭ್ ಅವಳನ್ನ ಮದುವೆ ಮಾಡ್ಕೊಂಡ. ಮಮತಾ ಸೌರಭ್ ಹೆಸರಿಗೆ ಆ ಬಂಗ್ಲೆನ ಬರೆದಿಡುವಾಗ ನಾವಿಬ್ಬಳು ಅದನ್ನ ಅರ್ಧರ್ಧ ತಗೊಳ್ಬೇಕಂತ ಇದ್ವಿ. ಆದರೆ ಮದುವೆ ಮುಗಿದ್ಮೇಲೆ ಮಮತಾ ಆ ಬಂಗ್ಲೆನ ಸೌರಭ್ ಹೆಸರಿಗೆ ಬದಲಾಯಿಸಲಿಕ್ಕೆ ಒಪ್ಕೊಳ್ಳೇ ಇಲ್ಲ. ಒಂದು ವೇಳೆ ಅವನು ಹಠ ಹಿಡ್ದಿದ್ರೆ ಅವಳಿಗೆ ಅರ್ಥ ಆಗ್ತಿತ್ತು ಅವನು ಅವಳನ್ನ ಬೀಸೋ ಥರ ನಾಟಕ ಮಾಡಿದ್ದು ಅಂತ. ಆದ್ದರಿಂದ ನಾನು ಸೌರಭ್ ಒಂದು ಪ್ಲ್ಯಾನ್ ಮಾಡಿದ್ವಿ, ಅವಳನ್ನ ಹೇಗಾದರೂ ಕೊಂದ್ಬಿಡ್ಬೇಕು ಅಂತ. ಒಂದಿನ ಸೌರಭ್ ಮಮತಾಗೆ ಕ್ಲೋರೋಫಾರ್ಮ್ನ ವಾಸನೆ ಕುಡಿಸಿ ಜ್ಞಾನ ತಪ್ಪಿಸ್ಬಿಟ್ಟ. ಮತ್ತೆ ಅವಳನ್ನ ಕರ್ಕೊಂಡು ಆ ಹಳ್ಳದ ಹತ್ರ ಬಂದ, ಮಮತಾನ ಸಾಯಿಸಿ ಆ ಹಳ್ಳದಲ್ಲೇ ಹೂತಾಕ್ಬಿಟ್ಟ. ಆದ್ರೆ ಆದ್ರೆ ಅರ್ಥ ಆಗ್ತಿಲ್ಲ ಅವಳು ಸತ್ತೋದ್ಮೇಲೂ ಹೇಗೆ ವಾಪಸ್ ಬಂದ್ಲು ಅಂತ. ಅವಳು ಸೌರಭ್ನು ಕೊಂದ್ಬಿಟ್ಲು, ಇವಾಗ ನನ್ನನ್ನು ಬಿಡಲ್ಲ ಅವಳು. ಮಮತಾ ದೆವ್ವ ಆಗಿ ಬಂದ್ಲು. ಇದನ್ನ ನೋಡಿ ಇಬ್ರು ಬಹಳ ಭಯ ಪಟ್ರು. ನಾನ್ ನಿನಗೆ ನಿನ್ನ ಅಂತ್ಯಕ್ರಿಯೆನ ಮುಗಿಸ್ಬಿಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಸುಳ್ಳು ಹೇಳಿದ್ದೆ. ಅವಳ ಸಾವು ಇವಾಗ ಖಚಿತ. ಮಮತಾ ರಾಹುಲ್ನ ಹಿಡ್ಕೊಂಡು ಗೋಡೆಗೆ ಬಿಸಾಕದ್ಲು. ಆ ಮನೆ ಮುಂದೆ ಇದ್ದಂತ ಕಬ್ಬಿಣದ ಕಂಬಿ ಅವನ ಎದೆ ಬಗ್ದು ಹೊರಗ್ ಬಂತು. ಮತ್ತೆ ಅವನದ್ರ ಮೇಲೆ ನೇತಾಡ್ಕೊಂಡಿದ್ದ. ನನ್ ಸೇಡಿಗ ತೀರ್ ಹೋಯ್ತು.